ಚಿಕ್ಕೋಡಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಪರಾರಿಯಾಗಿದ್ದ ಕೈದಿಯನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿ ಚಿಕ್ಕೋಡಿ ಪೊಲೀಸ್ ಠಾಣೆಯಿಂದ ಪರಾರಿಯಾಗಿದ್ದ ಕೈದಿಯನ್ನು 48 ಗಂಟೆಗಳಲ್ಲಿ ಬಂಧಿಸುವಲ್ಲಿ ಚಿಕ್ಕೋಡಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಕಳೆದ 2 ದಿನಗಳ ಹಿಂದೆ ಕೊಪ್ಪಳ ಸೆಂಟ್ರಲ್ ಜೈಲ್ ಜಸ್ವಂತ್ ಸಿಂಹ ಎಂಬ ಸಂಶಯಿತ ಆರೋಪಿಯನ್ನು ಚಿಕ್ಕೋಡಿಗೆ ವಿಚಾರಣೆಗೆ ತರಲಾಗಿತ್ತು ಆತ ಬುಧವಾರ ಬೆಳಗ್ಗೆ 5 ಗಂಟೆಯ ಸುಮಾರಿಗೆ ಚಿಕ್ಕೋಡಿ ಪೊಲೀಸ್ ಠಾಣೆಯಿಂದ ಪರಾರಿಯಾಗಿದ್ದನು ಈತನು ವಿವಿಧೆಡೆ ಕಳ್ಳತನ ದರೋಡೆ ಸೇರಿದಂತೆ ವಿವಿಧ ಅಪರಾಧಗಳಲ್ಲಿ ತೊಡಗಿದ್ದನು ಎನ್ನಲಾಗಿದೆ ಈತನು ಪರಾರಿಯಾದ 48 ಗಂಟೆಗಳಲ್ಲಿ ಚಿಕ್ಕೋಡಿ ಪೊಲೀಸರು ಜಾಗೃತಿ ವಹಿಸಿ ಈತನನ್ನು ಮಧ್ಯಪ್ರದೇಶದಲ್ಲಿ ಬಂಧಿಸಿ ಮರಳಿ ಪೊಲೀಸ್ ಠಾಣೆಗೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಇಂದು ಆತನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು